ಹಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇತ್ತೀಚೆಗೆ ಎಲ್ಲ ಟೀಸರ್ ಅಲ್ಲೂ ಎಲ್ಲ ಸಿನಿಮಾಗಳಲ್ಲೂ ಬ್ಲ್ಯಾಕ್ ಥೀಮ್ ಅಥವಾ ಬ್ಲ್ಯಾಕ್ ಟಿಂಟ್ ನ ಇಟ್ಕೊಂಡು ಆಲ್ಮೋಸ್ಟ್ ಕತ್ತಲ ಜಗತ್ತನ್ನೇ ತೋರಿಸ್ತಿರೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯನೇ. ಇಲ್ಲಿ ಒಬ್ರು ಇನ್ನೊಬ್ರನ್ನ ಮೀರಿಸ್ತಾ ಇರೋದನ್ನ ನೋಡಿ ನಮ್ಮ ಸ್ಪೆಷಲ್ ಡೈರೆಕ್ಟರ್ ಇದನ್ನ ಯಾರು ಬೀಟ್ ಮಾಡಬಾರ್ದು ಅನ್ನೋ ಲೆವೆಲ್ಗೆ ಥಿಯೇಟರ್ ಅಲ್ಲೂ ಕತ್ಲು ಸ್ಕ್ರೀನ್ ಮೇಲೂ ಕತ್ಲು ತಂದ್ಬಿಟ್ಟು ಒಂದು ಬ್ಲ್ಯಾಕ್ ವಿಡಿಯೋನ ಯುಎ ಸಿನಿಮಾ ಟೀಸರ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಎಲ್ಲರೂ ಈ ಸಿನಿಮಾ ಟೀಸರ್ ನೋಡಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೆಲವ್ರಿಗೆ ಇದು ಇಷ್ಟ ಆಗಿಲ್ಲ, ಮತ್ತು ಕೆಲವರಿಗೆ ಇದೇ ಗುರು ಬುದ್ಧಿವಂತಿಕೆ ಅಂದ್ರೆ ಅಂತ ಹೇಳ್ತಿದ್ದಾರೆ. ಈ ಟೀಸರ್ ನ ಇಂಪ್ಯಾಕ್ಟ್ ಬಗ್ಗೆನೆ ನಾವಿವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಬಟ್ ಬಿಫೋರ್ ದಟ್ ನಿಮ್ಗೆ ಇನ್ನೊಂದು ವಿಷಯ ನೆನಪು ಮಾಡಬೇಕು. ಬೈ ಚಾನ್ಸ್ ನೀವು ನಮ್ಮ ಟ್ವಿಟರ್ ಹ್ಯಾಂಡಲ್ ನ ಫಾಲೋ ಮಾಡ್ತಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಸ್ಟಿಲ್ ಉಪ್ಪಿ ಅವರು ಈ ತರ ಟೀಸರ್ ಬಿಟ್ಟಿರೋದು ಇದೇನು ಮೊದಲಲ್ಲ. ಆಲ್ರೆಡಿ ಇದೇ ತರ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಗ್ಲೇ ನಾವೆಲ್ಲ ಏನ್ ಗುರು ಉಪ್ಪಿ ಸಖತ್ತಾಗಿ ಟ್ರೈಲರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ವಿ. ಎಸ್, ನಿಮ್ಗೆ ಟೋಪಿ ವಾಲಾ ಸಿನಿಮಾ ನೆನಪಿದ್ಯಾ? ಈ ಸಿನಿಮಾಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎರಡು ಉಪ್ಪಿ ಅವ್ರದೇ, ಡೈರೆಕ್ಷನ್ ನಮ್ಮ ಶ್ರೀನಿ ಅವ್ರು ಮಾಡಿದ್ರು. ಸೂಪರ್ ಸಿನಿಮಾ ಬಂದ್ಮೇಲೆ ಈ ಸಿನಿಮಾ ಬಂದಿದ್ದು, ಸೊ ಎಕ್ಸ್ಪೆಕ್ಟೇಷನ್ಸ್ ವರ್ ಹ್ಯೂಜ್. ಸ್ಟಿಲ್ ಸಿನಿಮಾದ ಟ್ರೈಲರ್ಗೆ ಎಲ್ಲ ಕಾಯ್ತಾ ಇದ್ರು, ಆಗ ಟೋಪಿ ವಾಲಾ ಟ್ರೈಲರ್ ರಿಲೀಸ್ ಆಗಿತ್ತು. ಇದರಲ್ಲಿ ಸಿನಿಮಾದ ಟೈಟಲ್ ಮಾತ್ರ ವಿತ್ PGM ಬಂತು ಅನ್ನೋದು ಬಿಟ್ರೆ ಟೀಸರ್ ಅಲ್ಲಿ ಇದ್ದಿದ್ದು ಬ್ಲ್ಯಾಕ್ ಸ್ಕ್ರೀನ್, ಅದೇ ಕೇಬಲ್ ಹೋದಾಗ ಬರ್ತಿತ್ತಲ್ಲ ಆ ತರ. ಅಂಡ್ ಅಲ್ಲಿ ಉಪ್ಪಿ ಅವ್ರು ಹೇಳಿದ್ ಏನಪ್ಪಾ ಅಂದ್ರೆ, ಟೀಸರು ಟ್ರೈಲರ್ ನೋಡಿ ನೀವು ಸಿನಿಮಾಗ್ ಬರೋದಾ, ಇಲ್ಲಾಂದ್ರೆ ಬರಲ್ವಾ, ನಾವು ತೋರ್ಸಲ್ಲ, ನೀವೆಲ್ಲ ನಮ್ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು, ಎಲ್ಲ ಓಕೆ, ಟ್ರೈಲರ್ ಯಾಕೆ ಅಂತ ಕ್ವಶನ್ ಮಾಡಿದ್ರು ಉಪ್ಪಿ. ಈಗ ಅದೇ ತರ ಯುಎ ಸಿನಿಮಾಗೆ ಕೂಡ ಟ್ರೈಲರ್ ಅಲ್ಲ ಟೀಸರ್ ರಿಲೀಸ್ ಮಾಡಿದ್ದಾರೆ. ಅದು ತಲೆ ಎತ್ತಿ ನೋಡ್ಬೇಕು ಅಂತ ಥಿಯೇಟರ್ ಕರ್ಸ್ಕೊಂಡು ತುಂಬಾ ದೊಡ್ಡ ಹೈಪ್ ಅನ್ನ ಕೊಟ್ಟು ಬ್ಲ್ಯಾಕ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಉಪ್ಪಿ ಸರ್. ಅಂಡ್ ಅವರೇ ಹೇಳಿರೋ ಹಾಗೆ ಇದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು, ನಿಮ್ಮ ಕಲ್ಪನೆಯಲ್ಲಿ ನೀವು ಯಾವ ರೀತಿಯಾದ್ರೂ UI ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೇ ಬಣ್ಣ ಕೊಟ್ಕೊಂಡು ನಿಮ್ಗೆ ಅರ್ಥ ಆದಂತಹ ರೀತಿಯಲ್ಲಿ ಕಲ್ಪಿಸ್ಕೋಬಹುದು ಅಂತ ಹೇಳಿ ಅವರ ಕೆಲಸನ ಆದಷ್ಟು ಹಗುರ ಮಾಡ್ಕೊಂಡಿದ್ದಾರೆ. ಸೊ ನಾವಿಲ್ಲಿ ಈ ಟೀಸರ್ ನ ರಿವ್ಯೂ ಮಾಡಿ ನಿಮ್ಮ ಕಲ್ಪನೆಗಳನ್ನ ಮತ್ತೆ ಒಂದು ಜಾಗಕ್ಕೆ ಖಂಡಿತ ತಂದು ನಿಲ್ಸಲ್ಲ. ಈ ಹಿಂದೆ ಕೂಡ ಒಬ್ಬ ರೈಟರ್ ಹತ್ರ ಹೋಗಿ ಅವರ ಬುಕ್ ನ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಸೊ ಇದರ ರೈಟ್ಸ್ ಕೊಡಿ ಅಂತ ಕೇಳಿದ್ರಂತೆ. ಆಗ ರೈಟರ್ ಹೇಳದ್ನಂತೆ, ನನ್ನ ಬುಕ್ ರೈಟ್ಸ್ ನ ಯಾರಿಗೂ ಕೊಡಲ್ಲ, ಯಾಕಂದ್ರೆ ಆ ಬುಕ್ ನ ಓದ್ಬೇಕಾದ್ರೆ ಆ ರೀಡರ್ ತನ್ನನ್ನ ಒಂದು ಕ್ಯಾರೆಕ್ಟರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ತಾನೆ, ಅಥವಾ ಅವನು ಕಂಡಂತಹ ಪರಿಸರಕ್ಕೆ ತಕ್ಕ ಹಾಗೆ ಅವನೇ ಒಂದು ಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡ್ಕೋತಾನೆ. ಬಟ್ ಅದಕ್ಕೆ ಸಿನಿಮಾ ಬಣ್ಣ ಬಂದ್ರೆ ಆ ವಿಷಯ, ಅಲ್ಲಿ ನಡೆಯುವಂತಹ ಜಾಗ ಮತ್ತು ಕ್ಯಾರೆಕ್ಟರ್ಗಳು ಎಲ್ಲವೂ ನಿರ್ದಿಷ್ಟ ಆಗ್ಬಿಡುತ್ತೆ. ಸೊ ಮತ್ತೆ ಆ ಕತೆ ಓದಿದಾಗ ಅವನು ಅವನನ್ನ ಹೀರೋ ಆಗಿ ಅಥವಾ ಕ್ಯಾರೆಕ್ಟರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ, ಅದು ನನಗಿಷ್ಟ ಆಗಲ್ಲ ಅಂತ. ನನ್ನ ಪುಸ್ತಕಗಳಿಗೆ ನನ್ನ ರೀಡರ್ಗಳೇ ಹೀರೋ, ಯಾರೋ ಒಬ್ರಲ್ಲ ಅಂತ ಹೇಳಿದ್ರಂತೆ. ಅವರ ಹೆಸರು ಪೋಲೋ ಕಾಲೋ, ಆಲ್ಕೆಮಿಸ್ಟ್ ಅಂತಹ ಪಾಪ್ಯುಲರ್ ಬುಕ್ ನ ಇವರೇ ಬರ್ತಿರೋದು. ಸೊ ಹಾಗೆ ಇಲ್ಲೂ ಕೂಡ ಉಪ್ಪಿಯವರ ಅಭಿಮಾನಿಗಳಿಗೆ ಅವ್ರದೇ ಆದಂತಹ ಒಂದು ಪ್ರಪಂಚ ಕ್ರಿಯೇಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಇನ್ನು ಇದು ಒಳ್ಳೇದ ಕೆಟ್ಟದ ಅಥವಾ ಔಟ್ಡೇಟೆಡ್ ಅಂತ ನೋಡಿದ್ರೆ ಅಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಎರಡು ಸಿಗುತ್ತೆ. ಟು ಬಿ ಫ್ರಾಂಕ್, ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡಿ ಇದು ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕಾದಂತಹ ವಿಷಯ ಅಂತ ಹೇಳಿ ಅಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ತೋರಿಸಿದ್ದು ಸ್ವಲ್ಪ ಮುಜುಗರ ಆಯಿತು, ಏನಪ್ಪ ಇದು ಹಿಂಗೆ ಅಂತ. ಬಟ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಬೇಕು, ಏನಂದ್ರೆ ಸಿನಿಮಾದ ಟೈಟಲ್ ಅವತ್ತು ಟೋಪಿ ವಾಲಾ ಮಾಡಿದ್ರು, ಈ ಸಲ ಮೂರ್ ನಾಮ ಅಂದ್ರೆ ಪಂಗ್ನಾಮ ಅನ್ನೋ ತರ ಸಿಂಬಲ್ ನ ಯೂಸ್ ಮಾಡಿದ್ದಾರೆ. ಸೊ ಎರಡು ಟೈಮಲ್ಲೂ ಕೂಡ ಅವರು ನಮ್ಗೆ ಟೀಸರ್ ಅಥವಾ ಟ್ರೈಲರ್ ನ ಹೆಸರಲ್ಲಿ ಟೋಪಿ ಅಥವಾ ನಾಮ ಹಾಕಿದ್ದಾರೆ. ಸೊ ಆಬ್ವಿಯಸ್ಲಿ ಅವರು ಸಿನಿಮಾ ಟೀಸರ್ ನೇ ರಿಯಲ್ ಲೈಫ್ ಅಲ್ಲಿ ಬಿಟ್ಟಾಗಾಯ್ತಲ್ಲ, ಸಿನಿಮಾ ಥೀಮೇ ನಾಮ ಹಾಕೋದು. ಅಂಡ್ ನಮ್ಗೆಲ್ಲ ಅವರು ಇಲ್ಲಿ ಏನೂ ಇದೆ ಹಂಗಿದೆ ಹಿಂಗಿದೆ ಅಂತ ಹೈಪ್ ಕ್ರಿಯೇಟ್ ಮಾಡಿ ಒಳಗಡೆ ಕರ್ಕೊಂಡು ನಾವೆಲ್ಲ ಕಾಯೋ ಹಾಗೆ ಮಾಡಿ ಕೊನೆಗೆ ನಮ್ಗೆ ನಾಮ ಹಾಕಿದ್ದಾರೆ ಅಂತ ಗೊತ್ತಾಗೋಷ್ಟರಲ್ಲಿ ನಮ್ಮ ಹಣೆಗಳ ಮೇಲೆ ಪ್ರಿಂಟ್ ಒತ್ತಿ ಕಳಿಸಿದ್ದಾರೆ. ಅಂಡ್ ಅದನ್ನ ಅಷ್ಟಕ್ಕೆ ಬಿಡದೆ ಇಲ್ಲಿ ಎಲ್ಲ ನಿಮ್ಮ ಇಮ್ಯಾಜಿನೇಷನ್ ಅನ್ನೋ ಮಾತುಗಳನ್ನ ಹೇಳಿ ಬುದ್ಧಿವಂತಿಕೆಯಿಂದನೂ ಮೆರೆದಿದ್ದಾರೆ. ಈ ಜಾಲಕ್ಕೆ ಸಿಕ್ಕಿದವರೆಲ್ಲ ಅವರೇ ಇಮ್ಯಾಜಿನ್ ಮಾಡಿಕೊಂಡು ಹಂಗಿದೆ ಹಿಂಗಿದೆ ಅಂತ ಹೇಳಿ ಸಿನಿಮಾದ ಹೈಪ್ ಜಾಸ್ತಿ ಮಾಡ್ತಿದ್ದಾರೆ. ಇನ್ನು ಜಾಲಕ್ಕೆ ಸಿಕ್ಕಿಲ್ಲ ಅನ್ಕೊಂಡವರು ಕೂಡ ಇದು ತಪ್ಪು ಮೋಸ ಅದ್ ಹೆಂಗ್ ಮಾಡ್ಬಿಟ್ರು ಅಂತ ಹೇಳಿ ಸಿನಿಮಾದ ಬಗ್ಗೆ ಮಾತಾಡಿ ಅದರ ಬಜ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ಇಂಡೈರೆಕ್ಟ್ಲಿ ಅವ್ರು ಕೂಡ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಪ್ಯೂರ್ ಮಾರ್ಕೆಟಿಂಗ್. ಅಂಡ್ ಉಪ್ಪಿ ಅವರು ಇದರಲ್ಲಿ ಖಂಡಿತ ಗೆದ್ದಿದ್ದಾರೆ ತಮ್ಮ ಬುದ್ಧಿವಂತಿಕೆಯಿಂದ, ಆದ್ರೆ ಅವರು ಜನರ ಮನಸ್ಸನ್ನ ಕೂಡ ಗೆಲ್ಬೇಕಾಗಿದೆ. ಸೊ ಅವರು ಇದಕ್ಕೆ ಉತ್ತರವಾಗಿ ವಿತ್ ವಿಜುಯಲ್ಸ್ ಟೀಸರ್ ರಿಲೀಸ್ ಮಾಡಬೇಕಾಗತ್ತೆ. ನಾವು ಅಷ್ಟೇ, ನಮ್ಮ ಇಮ್ಯಾಜಿನೇಷನ್ಗೇನೆ ತೃಪ್ತಿ ಪಡ್ಕೊಳ್ದೆ ನ ರಿಯಲ್ ಟೀಸರ್ನ ಕೇಳೋಷ್ಟು ಬುದ್ಧಿವಂತರು ನಾವಾಗಬೇಕಾಗತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಇಮ್ಯಾಜಿನ್ ರೀಚ್ ಆಗಿದೆಯಾ ಇಲ್ವಾ ಅಂತ. ಅಂಡ್ ಉಪ್ಪಿ ಅವರ ಕ್ರಾಫ್ಟನ್ನು ನೋಡೋದಕ್ಕಾದರೂ ಆ ವಿಜುಯಲ್ಸ್ನ ನೋಡೋದಕ್ಕಾದರೂ ಟೀಸರ್ ನಮಗೆ ಬೇಕೇ ಬೇಕು. ಮೇ ಬಿ ಸಿನಿಮಾದ ವರ್ಕ್ಸ್ ನಡೀತಿದೆ ಅಂಡ್ ಇನ್ನೂ ರಿಲೀಸ್ ಡೇಟ್ ಫೈನಲ್ ಆಗಬೇಕಿದೆ, ಇವೆಲ್ಲ ಮಾಡೋಷ್ಟರಲ್ಲಿ ಸಿನಿಮಾದ ಪ್ರಮೋಷನ್ ಡಿಲೇ ಆಗ್ಬೋದು ಬೇಡ ಅಂತ ಸಕ್ಕದಾಗಿರೋ ಪ್ಲಾನ್ ಮಾಡಿ ಟೀಸರ್ ರಿಲೀಸ್ ಮಾಡಿದ್ದಾರೆ. ಅಂಡ್ ಅದು ವರ್ಕ್ ಕೂಡ ಆಗಿದೆ. ಸೊ ಇನ್ ಕಮಿಂಗ್ ಡೇಸ್ UI ಇಂದ ಬರುವಂತಹ ಕಂಟೆಂಟ್ಗೆ ನಿರೀಕ್ಷೆ ಜಾಸ್ತಿನೇ ಇರುತ್ತೆ. ಜಾಸ್ತಿ ಅಂದ್ರೆ ಅಟ್ಲೀಸ್ಟ್ ಮನುಷ್ಯರು ಕಂಡ್ರೆ ಸಾಕು ಅನ್ನೋಷ್ಟು.
ಬಟ್ ಏನೇ ಹೇಳಿ ಒಪ್ಪಿಸೋ ಕ್ರಿಯೇಟಿವಿಟಿಗೆ, ಅವರ ಥಾಟ್ ಪ್ರೋಸೆಸ್ಗೆ, ಅವರ ಬ್ರೈನ್ ವರ್ಕ್ ಆಗುವಂತಹ ರೀತಿಗೆ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್. ಅಂಡ್ ಒಪ್ಪಿಸರ್ ಹೇಳಿರೋ ಹಾಗೆ ಅವ್ರು ಖಂಡಿತ ನಮ್ಗೆಲ್ಲ ಸರ್ಪ್ರೈಸ್ ಮಾಡ್ತಾನೆ ಇರ್ತಾರೆ. ಅಂಡ್ ನಾವುಗಳು ಕ್ವಶನ್ ಮಾಡೋದನ್ನ ಕೂಡ ಮರಿಬಾರ್ದು. ಮತ್ತೆ ಸಿಗೋಣ, ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಂಟೆಂಟ್ ಬರೆದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.